ಲಾರಿಯವ್ರಿಗೆ ಏನು ಬಂದೈತೆ, ಬೇರೆನಾರ ಸಾಯ್ಸಕ್ಕೆ ಅಂತಾನೆ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳು. ಸೈಕಾಲಜಿ ಓದಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ರೋಡ್ ಮಾಡೋರು. ಹ್ಯೂಮನ್ ಸೈಕಾಲಜಿ ಓದಿ ಎಲ್ಲ ರಿಸರ್ಚ್ ಮಾಡಿ ಈ ಥರ ಎಲ್ಲ ಅಭ್ಯಾಸ ಮಾಡಿಸಿ ಆಮೇಲೆ ತೋರಿಸ್ಕೊಂತಾರೆ ಬುದ್ಧಿವಂತರು. ಸೊ ನಿಟ್ಟೂರು ಬಾಯ್ಸ್ ಯಾರು ನೋಡ್ತಿದ್ರೆ ಹಂಗೆ ಒಂದು ಅಟೆಂಡೆನ್ಸ್ ಹಾಕ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಇಲ್ಲೊಂದು 20 ಹಂಪ್ ಹಾಕವ್ರೆ, ಈ ಹಂಪ್ ದಾಟೋದ್ರೊಳಗೆ ಆಯ್ತದೆ. ಒಂದು ಬಸ್ಸಲ್ಲಿ ಹೋದ್ರೆ ಬರ್ತದ ಬರಕ್ಕಿಲ್ಲ. ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಊರಲ್ಲಿ ಎಂಡ್ ಮಾಡಿದ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಐ ಆಮ್ ಮೀಟಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇವಾಗ ಅರಸೀಕೆರೆಯಲ್ಲಿ ಬಂದು ನಮ್ಮ ಅಕ್ಕವ್ರ ಮನೇಲಿ ಉಳ್ಕೊಂಡು ಇವಾಗ ಅರಸೀಕೆರೆಯಿಂದ ಹೊರಟಿದ್ದೀನಿ. ಚಾರ್ಲಿಗೆ ಎಲ್ಲ ಫ್ಯೂಯಲ್ ಅಪ್ಪು ಏರು ಗೀರು ಎಲ್ಲ ಹಾಕ್ಸ್ಕೊಂಡು ಲೇಟ್ ಆಯಿತು, 5:30 ಹೊರಡೋಣ ಅಂದ್ಕೊಂಡಿದ್ದೆ. ಸೊ ನಿನ್ನೆ ಎಲ್ಲ ಕೆಲಸ ಮಾಡಿರೋ ಎಫೆಕ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟು ಇವತ್ತು ಬೆಳಗ್ಗೆ ಹೊರಟಿದ್ದೀನಿ. ಹೋಗೋಣ, ಹೋಗ್ಬೋದು ಆರಾಮಾಗೆ, ಡೇ ಟೈಮ್ ಅಲ್ವಾ. ಸೊ ಸ್ವಲ್ಪ ಬಾರಿಸ್ಬೋದು, ಹಣ ಇರೋಣ ಬಸೋಣ. ಆಹಾ, ಲೈಟಾಗಿ ಚಳಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಯ್ತೈತಲ್ಲಪ್ಪ ಇವಾಗಲೇ. ಮತ್ತೆ ಎಲ್ಲೂ ನಿಲ್ಸೋದು ಬೇಡ ಅಂತಾನೆ XP 95 ಇತ್ತು ಇಂಡಿಯನ್ ಆಯಿಲಲ್ಲಿ. ಸೊ ಅದಕ್ಕೋಸ್ಕರ ಹಾಕ್ಸ್ಕೊಂಬಂದ್ಬಿಟ್ಟೆ. ಅರಸೀಕೆರೆ ಕೆರೆ ಕೆರೆ ಇರೋದಕ್ಕೇ ಇಷ್ಟೊಂದು ಚಳಿ ಆಗ್ತಿರೋದು. ಒಂದು ಟೀ ಕೂಡ ಕುಡ್ದಿಲ್ಲ. ಸೊ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ಡಾಗಿ. ಇಲ್ಲಿಂದ 180 kilometers ಏನೋ ಆಗುತ್ತೆ ಅನಿಸುತ್ತೆ ದಾಸರಳ್ಳಿಗೆ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 6:15. ರೋಡು ಅಲ್ಲಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ, ಆದರೂ ಬಿಡೋದು ಬೇಡ ಬಾಯ್ಸ್, ಡ್ಯೂಟಿಗೆ ಹೋಗ್ಬೇಕಲ್ವಾ. ಈ ಥರ ಮಾರ್ನಿಂಗ್ ರೈಡ್ ಮಾಡಿ ತುಂಬ ತಿಂಗಳುಗಳೇ ಆಗೋಗಿತ್ತು ಗುರು, 2-3 ತಿಂಗಳಾಯಿತು ಅನಿಸುತ್ತೆ. ಇಲ್ಲ, ಮಾನ್ಸೂನ್ ರೈಡ್ ಯಾವಾಗ ಮಾಡಿದ್ದು? ಮಾನ್ಸೂನ್ ರೈಡ್ ಮಾಡಿದಾಗ್ಲೂ ನಾವು ಮಾರ್ನಿಂಗ್ ರೈಡ್ ಮಾಡಿಲ್ಲ. ಸೊ ಆಹಾ, ಮಾರ್ನಿಂಗ್ ರೈಡ್ ಫೀಲ್ ಸೋ ಗುಡ್. ಅಂದರೆ ಚಳಿ ಆಯ್ತೈತೆ, ಕೂದಲೆಲ್ಲ ನೆಟ ನಿಂತ್ಕೊಂತಿದ್ದಾವೆ, ಕಾಲು ಕೈಯಲ್ಲೆಲ್ಲ ರೋಡ್. ಅಟ್ಲೀಸ್ಟ್ ಈ ಥರ ನಾರ ಇದ್ದಿದ್ರೆ ಹಂಗೆ ಚಚ್ಕೊಂಡು ಹೋಗ್ಬಿಡ್ಬೋದಿತ್ತು ಗುರು. ಅಲ್ಲಲ್ಲೇ ಅಲ್ಲಲ್ಲೇ ಬಾಂಬ್ಗಳು ಹಾಕ್ಬಿಟ್ಟವ್ರೆ. ಸೊ ಅದಕ್ಕೇನೆ ದಾರಿನೇ ಸಾಗಲ್ಲ ಈ ಹೈವೇಲಿ. ನಾನು ಇದ್ರ ಮೇಲೆ ಹೋಗೋಣ ಅಂದ್ಕೊಂಡೆ ಅಲ್ವಾ, ಯಡಿಯೂರ ಮೇಲೆ. ಸೊ ನೋಡೋಣ, ಪ್ಲ್ಯಾನ್ ಮಾಡೋಣ ಏನು ಅನಿಸ್ತದೆ ಅಂತ. ಅಲ್ಲಿ ತುರುವೇಕೆರೆ ರೂಟ್ ಮೇಲೆ ಹೋಗ್ಬಿಟ್ಟು ಸೀದಾ ಯಡಿಯೂರು ಜಾಯಿನ್ ಆಗಿಬಿಟ್ರೆ ಡೈರೆಕ್ಟ್ ಹಾಸನ್ ರೋಡ್ಗೆ ಹೋಗ್ಬಿಡ್ತೀನಿ. ಇದೇನು ಹಂಪ ಏನು, ನನ್ನ ಮಕ್ಕಳು ಎದುರಿಸ್ತಾರೆ. ಮಾರ್ನಿಂಗ್ ರೈಡ್ ಹೋಗೋದಕ್ಕೆ ಇದೊಂಥರ ಮಜಾ ಗುರು. ಈ ಥರ ಕ್ಲೀನ್ ರೋಡ್ಸು, ಈ ಥರ ಒಂದು ಪವರ್ಫುಲ್ ಮೆಷಿನ್ಸು, ಆಹಾ ಕ್ರೇಜಿ ಫೀಲ್ ಮಾತ್ರ. ಬಸ್ಸಲ್ಲಿ ಹೋದ್ರೆ ಬರ್ತದ ಬರೋಕ್ಕಿಲ್ಲ. ಸೊ ಇವಾಗ ನಾವು ಹೋಗಿದ್ದೇನಕ್ಕಪ್ಪ ಅಂದರೆ ಬಾಯ್ಸ್, ನಮ್ಮ ಊರಿನ ಗ್ರಾಮ ದೇವತೆ ಇರುತ್ತಲ್ಲ, ಸೊ ಅದರಲ್ಲಿ ಅಂದರೆ ನಮ್ಮೂರ್ದು ಒಂದು ಸ್ಟೋರಿ ಇದೆ, ಹಳೇ ಸ್ಟೋರಿ, ಲೈಟಾಗಿ ಹೇಳ್ತೀನಿ ಕೇಳಿ. ಸೊ ನಮ್ಮೂರು ದೇವ್ರ ವಿಗ್ರಹ ಅಂದರೆ ಮಣ್ಣಿನ ವಿಗ್ರಹ ಮಾಡಿರ್ತಾರಲ್ಲ, ಅದು ಉತ್ತಮ ಬೆಳೀತಾ ಇರುತ್ತೆ. ಸೊ ಒಂದು 10-12 ವರ್ಷಕ್ಕೆಲ್ಲ ಬೆಳೀತಾ ಇತ್ತು ಫಸ್ಟಿಂದನು. ಸೊ ಅವಾಗಿಂದನು ಉತ್ಸವ ಬೆಳೆದಾಗೆಲ್ಲ ಅದನ್ನು ವಿಸರ್ಜನೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಮಣ್ಣಿನ ವಿಗ್ರಹ ಮಾಡ್ತಾಯಿದ್ರು. ಸೊ ಫುಲ್ಲು ಕಲರ್ ಗಿಲರ್ ಎಲ್ಲ ಹಾಕಿ ಮಾಡೋದಕ್ಕೆ 1-2 ವರ್ಷ ಹೀಗೆಲ್ಲ ಟೈಮ್ ಹಿಡಿತಾ ಇತ್ತು. ಬಟ್ ಈ ಸಲ ಏನಪ್ಪ ಅಂದರೆ ಮಾಡಿ ಇನ್ನೂ 3-4 ವರ್ಷವೂ ಆಗಿರಲಿಲ್ಲ, ಆಲ್ರೆಡಿ ಫುಲ್ಲು ಉತ್ತ ಕವರ್ ಆಗಿಬಿಟ್ಟಿತ್ತು, ಅಂದರೆ ದೇವಿಯವ್ರ ವಿಗ್ರಹದ ಮುಖದ ಮೇಲೆ ಎಲ್ಲನೂ. ಸೊ ಅದಕ್ಕೋಸ್ಕರ ಫುಲ್ಲು ವಿಸರ್ಜನೆ ಮಾಡಿಬಿಟ್ಟು ಈ ಸಲ ಕಲ್ಲಿನ ವಿಗ್ರಹ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಇದೇ ರೀಸನ್ಗೆ ಊರಿಗೆ ಹೋಗಿದ್ದು ಬಾಯ್ಸ್. ನನ್ನ ಗೋಪುರ ಯಾಕೋ ಏನೋ ಆಟ ಆಡ್ತೈತೆ, ಏನು ಆಟ ಆಡ್ತೈತೆ ಅಂತ ಗೊತ್ತಿಲ್ಲ. ರೆಕಾರ್ಡ್ ಆಗ್ತೈತೆ ಬಟ್ ಸಡನ್ನಾಗಿ ಸ್ಟಾಪ್ ಆಗ್ತೈತೆ, ಅದಕ್ಕೆ ಇಕ್ತೀನಿ. ಅದಕ್ಕೆ ನೋಡಿ, ಇದೇ ಈ ರೋಡಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಇದೆ. ಒಂದು ಒಳ್ಳೆ ಬಿಸಿ ಬಿಸಿ ಟೀ ಆಯಿತು ಬಾಯ್ಸ್, 5 ರುಪೀಸ್ ಚಾ, ಅದು ಸಾಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ, ಸಾಕು.
₹5 ಫೋನ್ಪೇ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಡಿಜಿಟಲ್ ಇಂಡಿಯಾ, ಏನಾದರೂ ಫೋನ್ಪೇಗೆ ಇನ್ಫೇ ಸ್ಟಾಪ್ ಮಾಡಿಬಿಟ್ರೆ ಅಷ್ಟೇ. ಅಂದರೆ ಸ್ಟಾಪ್ ಮಾಡೋದ್ಬೇಡ, ಅವರೇನು ನಿಮ್ಮ ಟ್ರಾನ್ಸಾಕ್ಷನ್ಗೆಲ್ಲ ದುಡ್ಡು ಕಟ್ಟಾಗತ್ತೆ ಅಂದ್ರೆ ಆಯಿತು, ನಾನು ಮಾಡೋದೇ ಇಲ್ಲ ಆಮೇಲೆ ಬಿಡಿ. ಇವಾಗ ಒಂಚೂರು ಬೆಚ್ಚ ಬೆಚ್ಚಗೆ ಆಯ್ತೈತೆ ನೋಡಿ, ಅದೇ ಟೀ ಮಾಡೋ ಚೇಂಜಸ್ಸು ಮಾರ್ನಿಂಗ್ ರೈಡಲ್ಲಿ. ನಮ್ಮ ವಾಯ್ಸ್ ಎಲ್ಲ ನಿನ್ನೆ ಸಂಜೆನೆ ಹೋದ್ರು, ಸೊ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ರಿಂದ ಇವತ್ತು ಬಂದೆ. ಇಲ್ಲಾಂದಿದ್ರೆ ನಾನು ನಿನ್ನೆ ಸಂಜೆನೆ ಹೋಗಿರ್ಬೇಕಿತ್ತು. ನಿನ್ನೆ ಸಂಜೆನೆ ಹೋಗಿದ್ದಿದ್ರೆ ಏನಾಗ್ತಿತ್ತು, ಈ ಥರ ಮಾರ್ನಿಂಗ್ ರೈಡ್ ಮಿಸ್ ಆಗ್ತಿತ್ತು ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ನಿದ್ದೆ ಆಯ್ತಾಯ್ತು, ಇನ್ನೊಂದು ಅವರ್ ಎಕ್ಸ್ಟ್ರಾ. ಸೊ ಇಟ್ಸ್ ಓಕೆ ಬಾಯ್ಸ್, ಮಾರ್ನಿಂಗ್ ರೈಡ್ ಮಜಾ ಮಾಡೋಣ. ಎಲ್ಲೆಲ್ಲಿ ಮಾಡೋರು ರೋಡ್ನ, ಗಾಡಿ ಟರ್ನೇ ಆಗಲ್ಲ ಅನ್ನತ್ತೆ. ಇವಾಗ ತಿಪ್ಪಟೂರಿಗೆ ಎಂಟ್ರಿ, ಇಲ್ಲೊಂದು 20 ಹಂಪ್ ಹಾಕವ್ರೆ, ಈ ಹಂಪ್ ತಾಟದೊಳಗೆ ಆಯ್ತದೆ. ಒಂದು ಅವ್ರಿಗೆ ಗೊತ್ತಿಲ್ಲ ಹಂಪ್ಗೂ ನಮ್ಮ ಗಾಡಿಗೂ ಆಗಿ ಬರಲ್ಲ ಅಂತ. ಏನು ಕೇಳಿಬೇಕಿದ್ರೆ ಎರಡು ಅಲ್ಲೊಂದು ಕಾಣಿಸ್ತೈತೆ, ಮೂರು ಆ ಕಡೆ ಒಂದು ಕಾಣಿಸ್ತೈತೆ, ನಾಲ್ಕು ಐದು ರಾಮ ಐದು ಹಂಪ್ ಇಲ್ಲೇ ಕಾಣಿಸೋದ್ರಪ್ಪ. ಈ ಥರ ಸಿಂಗಲ್ ರೋಡ್ ಮಾಡಿಬಿಟ್ಟಿದ್ದಾರೆ ಇವಾಗ. ಆ ಕಡೆ ರೋಡ್ ರೆಡಿ ಐತೆ, ಇನ್ನು ಬಿಟ್ಟಿಲ್ಲ, ಯಾಕೋ ಗೊತ್ತಿಲ್ಲ. ತುಮಕೂರು ಆಕ್ಸಿಡೆಂಟ್ಸ್ ಆಗದೆ ಹಿಂಗೆ ಗುರು, ಎಲ್ಲರೂ ಏನಂತಾರೆ ನಮ್ಮದೇ ರೋಡ್ ಇದು ಅಂದರೆ ಮೂರು ಲೈನು ನಮ್ದೇನೆ ಅಂದ್ಕೊಂಡು ಬಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಡೆಯಿಂದನೂ ಯಾರು ಬಾರಿಸ್ಕೊಂಬೋದಿದ್ರೆ ಅಷ್ಟೇ ಕತೆ ಮುಗಿದೋಯ್ತದೆ. ಜಾಸ್ತಿ ಆಗೋದು ಈ ಥರ ರೋಡ್ಸಲ್ಲಿ ನೈಟ್ ಟೈಮು. ನಾನು ಹೋದ ಸಲ ಬಂದಾಗ ಒಂದು 3-4 ನೋಡ್ಬಿಟ್ಟೆ ಆಕ್ಸಿಡೆಂಟ್ಸು. ಬೆಳಗ್ಗೆ ಬೆಳಗ್ಗೆನೆ ಏನು ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡೋದು, ಜೈ ಜೈ ಕರ್ನಾಟಕ ಮಾತೆ ಅಂತ ಹೋಯ್ತಾ ಇರೋದು. ಇವಾಗ ನೋಡಿ ಟಿಂಟೆಡ್ ವೈಸರ್ ಬೇಕು, ನೈಟ್ ಹೊತ್ತು ಟಿಂಟೆಡ್ ವೈಸರ್ ಬೇಡ. ಕಷ್ಟನಪ್ಪ, ನಮ್ಮ ಆಕ್ಸೆಸರೀಸ್ ಕ್ಯಾರಿ ಮಾಡೋಕ್ಕೆ ಆಗಲ್ವಲ್ಲ ಗುರು, ವೈಸರ್ಗಳು ಬೇರೆ ಇಟ್ಕೊಂಡ್ರೆ ಮುರುಮುರು ಕಂಡೇ ಹೋಯ್ತವೆ, ಅದು ಬೇರೆ ಕಷ್ಟ. ಎರಡೆರಡು ವೈಸರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾರಿಗೆ ಹೇಳೋಣ ಬೈಕರ್ಸ್ ಪ್ರಾಬ್ಲಮ್ಮು, ಓನ್ಲಿ ಬೈಕರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ಯೂ ಟರ್ನ್ ನೋ ಯೂ ಟರ್ನ್, ಎಲ್ಲೆಲ್ಲಿ ಯೂ ಟರ್ನ್ ಇಟ್ಟವರು, ಆ ಕಡೆ ಈ ಕಡೆ ಟರ್ನ್ ಇಟ್ಟವರು, ಒಂದು ಗೊತ್ತಾಯ್ತಾ ಇಲ್ಲ. ಇದಕ್ಕೆ ನೈಟ್ ಹೊತ್ತು ಲೇಟ್ ಆಗಿದ್ದು, ಇವಾಗ ಸ್ವಲ್ಪ ಪರವಾಗಿಲ್ಲ, ಕಣ್ಣಿಗಾರ ಕಾಣಿಸ್ತದೆ ಎಲ್ಲೆಲ್ಲಿ ಏನೈತೆ ಅಂತ. ಯಾವುದಪ್ಪ ಇದು, ಹೊಸಕೆರೆ, ಇದು ಯಾವುದೋ ಹಳ್ಳಿ ಹೆಸರು ತರಿಸ್ತೈತೆ. ಸೊ ಇನ್ನೇನು ನಿಟ್ಟೂರು ಹತ್ರ ಬಂದೆ, ನಿಟ್ಟೂರು ಬಂದ್ಬಿಟ್ಟು ಇನ್ನೊಂದು 5 ಕಿಲೋಮೀಟ್ರ 6 ಕಿಲೋಮೀಟ್ರ ಇಲ್ಲ ಒಂದು 10 ಕಿಲೋಮೀಟ್ರ್ ಇರ್ಬೋದೇನೋ. ರೋಡು ಇವಾಗ ಸ್ವಲ್ಪ ಚೆನ್ನಾಗಿ ಅನಿಸ್ತೈತೆ, ಚೆನ್ನಾಗಿ ಮಾಡವ್ರೆ ಅಂತ. ರಾತ್ರಿ ಬಂದಲ್ಲ ಮೊನ್ನೆ, ಗೊತ್ತಾಗಿಲ್ಲ ಎಲ್ಲೆಲ್ಲಿ ಹೆಂಗಿತ್ತು ಅಂತ. ಇವಾಗ ಪರವಾಗಿಲ್ಲ, ಒಂದು ಕಾನ್ಸ್ಟೆಂಟ್ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 7:05 ಆಯಿತು, ಅರ್ಸಿಕೆರೆ ಬಿಡೋ ಅಷ್ಟೊತ್ತಿಗೆ 6:20 ಆಗಿತ್ತಲ್ವಾ. ಸೊ ತುಮಕೂರು ಇನ್ನೊಂದು 30-35, ಅಲ್ಲಿಂದ ಒಂದು 70, ಇನ್ನೊಂದು 100 ಕಿಲೋಮೀಟ್ರ್ ಇರ್ಬೋದು. ಸೊ 100 ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟೊತ್ತು ಹಿಡಿತ ಅದು ಏನು, ಬೆಂಗಳೂರಲ್ಲಿ ಗೊತ್ತಲ್ಲ ಮೊದಲೇ ಟಿರಾಫಿಕ್ಕು ಟೆರಿಫಿಕ್ ಆಗಿರುತ್ತೆ ಅಲ್ಲಿ. ನಮಗೆ ಬೇಕು ಅಂದಾಗಲೇ ಜಾಸ್ತಿ ಟ್ರಾಫಿಕ್ ಇರ್ತದೆ, ಏನೇನೋ ಸುಮ್ಮನೆ ಆಯ್ತದೆ. 32 ಕಿಲೋಮೀಟ್ರ್ ಐತೆ ಇನ್ನು ತುಮಕೂರು, ನೆಕ್ಸ್ಟು ನಿಟ್ಟೂರು, ಅದಾದಮೇಲೆ ಗುಬ್ಬಿ. ಸೊ ನಿಟ್ಟೂರು ಬಾಯ್ಸ್ ಯಾರು ನೋಡ್ತಿದ್ರೆ ಹಂಗೆ ಒಂದು ಅಟೆಂಡೆನ್ಸ್ ಹಾಕ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ತುಮಕೂರಿಗೆ ಎಂಟ್ರಿ ಆದ್ವಿ ಬಾಯ್ಸ್, ಏನೇ ಚಚ್ಕೊಂಬಂದ್ರೂ ಈ ಅಂಪ್ಸು ಡಿವೈಡರ್ಸು ಡೈವರ್ಷನ್ಸು ಎಲ್ಲ ತಗೊಂತ ಹೋದ್ರೆ
ಕೈ ಮೇ ಮ್ಯಾಚ್ ಆಗಲ್ಲ, ಇನ್ನೂ ದಾರಿ ಸಾಗೇ ಇಲ್ಲ ಅನಿಸ್ತದೆ. ನಾನೇ ಅಷ್ಟು ಸ್ಲೋ ಬಂದ್ಬಿಟ್ನ ಅಂತ ನನಗೆ ಅನಿಸ್ಬೇಕು. ಸೊ ನಾವು ಸಿಟಿ ಒಳಗಡೆ ಹೋಗೋದು ಬೇಡ, ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗೋಣ. ಬೆಂಗಳೂರು 73 ತೋರಿಸ್ತೈತೆ. ಬೆಂಗಳೂರು ಎಲ್ಲಿಗೆ 73? ಮೆಜೆಸ್ಟಿಕ್ಕಿಗೆ ತೋರಿಸಿರುತ್ತೆ ಮೋಸ್ಟ್ಲಿ. ಅದು ನಮಗೆ ಇನ್ನೊಂದು 55-56-60 ಕಿಲೋಮೀಟ್ರ್ ಇರ್ಬೋದು. ಸೊ ಟೈಮ್ ಬಂದ್ಬಿಟ್ಟು 7:30, 1 ಅವರಲ್ಲಿ ಹೊಡೆದ್ರೆ ಆರಾಮಾಗಿ ಹೋಗ್ಬೋದು ಆಫೀಸ್ಗೆ. ನೋಡೋಣ. ತುಮಕೂರು ನೆಲಮಂಗಲ ಟೋಲ್ ರಸ್ತೆಗೆ ಸ್ವಾಗತ. ಈ ಟೋಲೆ ಏನೋ ಒಂಥರ ಹಳೆ ಟೋಲ್ ಥರ ಐತೆ. ಇನ್ನೆಲ್ಲ ಟೋಲ್ಗಳನ್ನೂ ಅರಮನೆ ಥರ ಮಾಡ್ಕೊಂಡಿರ್ತಾರೆ, ದುಡ್ಡು ಕೊಡೋದು ಅವೇ ತಾನೆ ಟೋಲ್ಗಳು. ಸೊ ಅದಕ್ಕೋಸ್ಕರ ರೋಡ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಗುರು, ಫಸ್ಟು ಟೋಲ್ ಮಾಡಿಬಿಡ್ತಾರೆ ನೀಟಾಗಿ. ಅಂದರೆ ಮುಂಚೆಯಿಂದನೇ ನಿಮಗೆಲ್ಲ, ಅಂದರೆ ನಮಗೆಲ್ಲ ಅಭ್ಯಾಸ ಮಾಡಿಸ್ಬಿಡ್ತಾರೆ. ಓ ಟೋಲ್ ಇದೆ, ಇಲ್ಲಿ ಟೋಲ್ ಆಗ್ತದೆ ಕಣೋ, ಅಥವಾ ಇಲ್ಲೊಂದು ಟೋಲ್ ಕಟ್ಟಬೇಕು ಕಣೋ ಅಂತ ನೀವು 1 ವರ್ಷದಿಂದ 2 ವರ್ಷದಿಂದನೇ ಅಂದ್ಕೊಂತ ಇದ್ರೆ, ಸೊ ರೋಡೆಲ್ಲ ಮುಗಿಯೋ ಅಷ್ಟೊತ್ತಿಗೆ 1 ಇಯರ್ 2 ಇಯರ್ ಆಯ್ತದ. ಆವಾಗ ಟೋಲ್ ಕೇಳಿದಾಗ 2 ವರ್ಷದಿಂದ ಕಟ್ಟಬೇಕು ಅಂದ್ಕೊಂಡಿದ್ದೆ, ಸದ್ಯ 2 ವರ್ಷ ಆದಮೇಲೆ ಕಟ್ಟೋ ಪರಿಸ್ಥಿತಿ ಬಂದೈತಲ್ಲ ಅಂತ ಹೇಳ್ಬಿಟ್ಟು ನೀವು ಸಮಾಧಾನವಾಗೇ ಕಟ್ತೀರ. ಅದೇ ರೋಡೆಲ್ಲ ನೀಟಾಗಿ ಮಾಡಿಬಿಟ್ಟು ಫಸ್ಟು ಆಮೇಲೆ ಟೋಲ್ ಮಾಡಿದ್ರೆ ಅವಾಗ ಏನನ್ಸ್ತದೆ ಹೇಳಿ ನಿಮಗೆ, ನನ್ನ ಮಕ್ಕಳು ಇನ್ನು ಈಗ ರೋಡ್ ಮಾಡವ್ರೆ ಆಲ್ರೆಡಿ ಟೋಲ್ ಇಸ್ಕೊಂತವ್ರೆ ಅಂತ ಅನಿಸ್ತದೆ. ಸೊ ಅದೆಲ್ಲ ಪ್ಲ್ಯಾನಿಂಗು, ಸೈಕಾಲಜಿ ಓದಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ ರೋಡ್ ಮಾಡೋರು. ಹ್ಯೂಮನ್ ಸೈಕಾಲಜಿ ಓದಿ ಎಲ್ಲ ರಿಸರ್ಚ್ ಮಾಡಿ ಈ ಥರ ಎಲ್ಲ ಅಭ್ಯಾಸ ಮಾಡಿಸಿ ಆಮೇಲೆ ಟೋಲ್ ಇಸ್ಕೊಂತಾರೆ ಬುದ್ಧಿವಂತರು. ಇಲ್ಲಿಂದ ಒಂಥರ ನೆಕ್ಸ್ಟ್ ಲೆವೆಲ್ ರೈಡಿಂಗ್ ಇವಾಗ. ಸಂದೀಪ್ ಪಂದ್ಯಲೆಲ್ಲ ನುಗ್ಸ್ತಾ ಇರಬೇಕು, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲೂ ಹಿಂಗೆ ತಗ್ಲಾಕ್ಸ್ತಾರೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಅವನು ಆ ಕಡೆ ಹೋಗ್ತಾನೆ, ಇವನು ಈ ಕಡೆ ಬರ್ತಾನೆ, ಅಲ್ಲಿ ಆ ಕಡೆಗಾರ ಒಂದು ಕಡೆ ಹೋಗು ಲಾರಿ ಅಣ್ಣಾಸ್. ಸೊ ಲಾರಿಯವ್ರಿಗೂ ಹಂಗೇನೆ, ಆ ಪುಣೆ ಮುಂಬೈ ಹೈವೇಯಿಂದ ಗುಯಿ ಅಂತ ಬಂದಿರ್ತಾರ 3 ಲೈನಲ್ಲಿ, ಇಲ್ಲಿ ಬಂದು ಈ 2 ಲೈನಲ್ಲಿ ಹೋಗೋದು ಅವ್ರಿಗೂ ಬೇಡ. ಇಲ್ಲಾರ 2 ಲೈನ್ ಐತೆ, ನೆಕ್ಸ್ಟು ಸಿಂಗಲ್ ಲೈನ್ ಬರ್ತದೆ, ಅಲ್ಲಂತೂ ಅವ್ರಿಗೂ ಉರಿದು ಹೋಯ್ತದೆ ನಮಗೂ ಉರಿದು ಹೋಯ್ತದೆ. ಯಾಕ್ರಣ ಹಿಂಗೆ ನಿಲ್ಸಿದ್ದೀರಾ ಲಾರಿ ಅಣ್ಣ? ನಿಲ್ಸಿಲ್ಲ ಗುರು, ಹೋಯ್ತೈತೆ, ನನಗೇನೋ ನಿಲ್ಸೈತೆ ಅನಿಸ್ತೈತೆ ಅದನ್ನ. ನಮ್ಮ R15 ಹುಡುಗರು ಹೊಚ್ಚಿಗೆ ಎದ್ಬಿಟ್ಟವನೆ, ಹೆಲ್ಮೆಟ್ಟು ಏನು ಹಾಕ್ದೆ ಹೊಡೆ ಹೊಡೆ ಬಿಡಬೇಡ. ಸುಮ್ಮನೆ ಹಂಗೆ ನನ್ನ ಚಮ್ಮಕ್ಕ ಅಷ್ಟೆ, ನಾಟ್ ರೇಸ್, ಈಗ ಬಿಡ್ತೀನಿ ಮತ್ತೆ ಹೋಗ್ಲಿ ಪಾಪ. ನನ್ನ ಮಗನೇ ಆ ಲಾರಿಯವ್ರಿಗೆ ಏನು ಬಂದೈತೆ, ಬೇರೆನಾರ ಸಾಯ್ಸಕ್ಕೆ ಅಂತಲೇ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳು. ಸುಮ್ಮನೆ ಚಮ್ಮಕ್ಕೆ ಕೊಡ್ತಾರೆ ಆ ಕಡೆ ಈ ಕಡೆ ಕಾಡಿಸಿ. ಹೊಡೆ ಮಾಂಸ ಹೊಡೆ ನೀನು. ಅಟ್ಲೀಸ್ಟ್ ಹೆಲ್ಮೆಟ್ ಆದರೂ ಹಾಕ್ಬೇಕು ಹೈವೇಗೆ ಬಂದಾಗ, ಮಿನಿಮಮ್ ಸೇಫ್ಟಿ. ಇಲ್ಲ ಅಂದರೆ ಕಷ್ಟ ಆಯ್ತದೆ. ಯಾಕೆ ಗುರು ಈ ಕಡೆಗೆ ಬರ್ತೀರ ಹಿಂಗೆ? ಅಣ್ಣ ಹೋಗ್ಬಿಟ್ಟ, ಹೋಗ್ಲಿ ಆರಾಮಾಗಿ ಹೋಗ್ಲಿ. ಅದು ಎಲ್ಲ ಟೈಮಲ್ಲೂ ರೇಸ್ ಇನ್ವಿಟೇಷನ್ನ ಸ್ವೀಕರಿಸ್ಬಾರ್ದಂತೆ. ಸೊ ಅವೆಲ್ಲ ಎಚ್ಚರಿಕೆ ಗಂಟೆಗಳು. ಸೊ ಅವಾಗೇನಾದರೂ ನೀವು ಬಿಟ್ರಿ ಅಂದರೆ ನೀವು ಸೇಫ್ ಅಂತ. ಅಂದರೆ ಏನೋ ಆ್ಯಪ್ ಬಿಡುತ್ತೆ ಅಂತಲ್ಲ, ಅದಿರೋದು ಅದೇ ಥರ. ಇಲ್ಲಿ ಮುಂದೆ ಒಂದು ಡಿಸೈರ್ ಹೋಗ್ತೈತಲ್ಲ ಗುರು, ಇದು ಇದು TN ರಿಜಿಸ್ಟ್ರೇಷನ್ನು. ಕ್ರೇಜಿ ಹೊಡಿತವನು ಗುರು ಮಾತ್ರ ಗಾಡಿನ, ಸೈಕಲ್ ಸೈಕಲ್ ಹೊಡೆದಂಗೆ. ಸೊ ಅಲ್ಲ ಬೈಕು ಬೈಕ್ ಹೊಡೆದಂಗೆ ಹೊಡಿತವನೆ ಈ ಹೈವೇಲೂ. ಯಾವ್ಯಾವ ಸಂದಿಲ್ ನುಗ್ಸ್ತಾ ಇದ್ದಾನೆ ಅಂತ ಲೆಕ್ಕನೇ ಇಲ್ಲ ಬಿಡಿ, ಬಿಡ್ತಾನೆ ಇಲ್ಲ ಯಾರನ್ನೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ. ನೋಡಿ ಅಲ್ಲೇ ಲೆಫ್ಟು, ಅವ್ನು ಲೆಫ್ಟಲ್ಲೇ ದಾರಿ ಕೇಳ್ತಾವನೆ ಅಲ್ಲ ಬಸ್ ಅವ್ರ ಹತ್ರ, ಅವ್ರು ಬಿಡ್ತಾರ ನಿಜವಲ್ಲ. ನೋಡಿ
ನೋಡಿ ಇವಾಗ ಸಿಕ್ತಂಗ ಹೋಯ್ತಾನೆ ಅಲ್ಲ ಸಿಕ್ತಂಗೇನಲ್ಲ ಸಿಕ್ತಾನೆ ಬೇಕು ಅಂದ್ರೆ ನಾವೇ ಹುಡುಕಕ್ಕೆ ಹೋಗಲ್ಲ ಅಷ್ಟೇ ಅವನ್ನ ಹುಡುಕಣ ಒಂಚೂರು ನೋಡಿ ನಾನೇ 120ರಲ್ಲಿ ಹೋಯ್ತಾ ಇದ್ದೀನಿ ಗುರು ನೆಲಮಂಗಲ ಟೋಲ್ಗೆ ಎಂಟ್ರಿ ಟೋಲ್ ಟು ಟೋಲ್ ತೋರಿಸೋದೇ ಆಯಿತು ನಿಮಗೆ ಮಧ್ಯದಲ್ಲಿ ಬಾರಿಸಿದ್ದೆಲ್ಲ ವಿಡಿಯೋ ಮಾಡೋವಷ್ಟು ಟೈಮ್ ಇಲ್ಲ ಸೊ ಅಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿದ್ದೆ ಇಲ್ದಿರೋದಕ್ಕೆ ಮೂಡೆಲ್ಲ ಒಂಥರ ಜಿಡ್ಡಿಡ್ದೈತೆ ಸೊ ಇನ್ನೇನು ಬಂದೆ ಬಾಯ್ಸ್ ಬೆಂಗಳೂರಿನ ಒಳಗಡೆ ಎಂಟ್ರಿ ಆಯಿತು ಅಯ್ಯೋ 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 ಅದು ಯಾವಾಗ್ರು ರೆನಾಲ್ಡ್ ಕೈಗರು ಹಂಗೆ ನೆಗೆ ಥರ ಕುಣಿತ ಅಲ್ಲ ರೆನಾಲ್ಡ್ ಬಿಟ್ಟು ಕುಣಿತೈತೆ ಹಂಗೆ ಒಂದು ಗುಂಡಿ ಇಳಿದ ತಕ್ಷಣ ಸೊ ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿರೋ ಥರ ನಿಮಗೆ ಆದಷ್ಟು ಬೇಗ 10K ಮಾಡ್ಸಾರಪ್ಪ ಚಾರ್ಲಿ ಮಾಡಿಫಿಕೇಶನ್ ಶುರು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಬಂದ ತಕ್ಷಣ ವಿಡಿಯೋ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಯಾವುದೋ ಹೋಗ್ತೈತೆ 250 BS4 ಯಾರಿಗೂ ಚಲನಚಿತ್ತಾರ ಗಣೇಶ್ ಇವರು ಸಖತ್ತಲ್ಲ ಸ್ಟೈಲು ಬಾಯ್ ಬಾಯ್ ಬಾಯ್ಸ್